ಹಾಯ್ ಸ್ನೇಹಿತರೆ, ನಮಸ್ತೆ. ಇದು ನಿಮ್ಮ ಕಾಳೇಶ್ ಆಚಾರ್. ಇವತ್ತಿನ ಒಂದು ಟಾಪಿಕ್ ನೋಡೋಣ. ಒಂದು ಇವತ್ತಿನ ಟಾಪಿಕ್ ತಿಳ್ಕೊಳ್ಳೋಕೆ ಮುಂಚೆ, ಯಾರೆಲ್ಲ ನನ್ನ ಚಾನಲ್ನ ಇದೇ ಮೊದಲು ಸಾರಿ ನೋಡ್ತಾ ಇದ್ರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ನ ಮೂಲಕ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಕಲರ್ಸ್ ಕನ್ನಡ. ಒಂದು ಸೀರಿಯಲ್ಗೆ ಕಲಾವಿದರು ಬೇಕಾಗಿದ್ದಾರೆ, ತುಂಬ ಜೆನ್ಯೂನ್ ಆದ ಆಡಿಷನ್. ಕಲರ್ಸ್ ಕನ್ನಡ ಸೀರಿಯಲ್ಗೆ ಸುಮಾರು ಆಡಿಷನ್ಸ್ಗಳೆಲ್ಲ ಬರಲ್ಲ, ತುಂಬ ರೇರು. ಸೊ ಅಂಥ ಒಂದು ಜೆನ್ಯೂನ್ ಆಡಿಷನ್ ಸಿಕ್ಕಾಗ ನಾವು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು, ಓಕೆನಾ ಸ್ನೇಹಿತರೆ? ಸೊ ಆಡಿಷನ್ ಪೋಸ್ಟರ್ನ ಹೇಳೋಕ್ಕೂ ಮುಂಚೆ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಇವರು ಆಡಿಷನ್ ಒಂದು ಆಡಿಷನ್ ಪೋಸ್ಟರ್ ಹೇಳೋಕ್ಕೆ ಇಷ್ಟೆಲ್ಲ ಟೈಮ್ ತೊಗೊತಾರೆ, 5-6 ನಿಮಿಷ ಅಂತ. ಆಡಿಷನ್ ಪೋಸ್ಟರ್ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಫೋಟೋ ಕಳಿಸ್ತೀರಾ, ವಾಪಸ್ ರೀಪ್ಲೈ ಬಂದು ಆಡಿಷನ್ಗೆ ಹೋಗಿ, ಆಡಿಷನಲ್ಲಿ ಸೆಲೆಕ್ಟ್ ಆಗಿ ಕ್ಯಾರೆಕ್ಟರ್ ಸಿಕ್ಕು ಟಿ ವಿಲಿ ಟೆಲಿಕಾಸ್ಟ್ ಆಗೋದು ತುಂಬ ಇಂಪಾರ್ಟೆಂಟ್, ಇದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಯಾಕೆಂದರೆ ಎಲ್ಲರೂ ಆಡಿಷನ್ ಪೋಸ್ಟರ್ ಕಳಿಸಿದ ತಕ್ಷಣ, ನೀವು ಪ್ರೊಫೈಲ್ ಕಳಿಸಿದ ತಕ್ಷಣ ಯಾರೂ ರಿಪ್ಲೈ ಮಾಡಲ್ಲ, ಎಲ್ಲರೂ ರಿಪ್ಲೈ ಮಾಡಲ್ಲ, ಎಲ್ರಿಗೂ ಚಾನ್ಸ್ ಸಿಗಲ್ಲ. ಯಾಕೆ ಸಿಗಲ್ಲ? ನಾನು ಇದಕ್ಕೂ ಮುಂಚೆ ಎಷ್ಟು ಪೋಸ್ಟರ್ಗಳು ಹಾಕಿದ್ದೀನಿ, ಸೊ ಎಷ್ಟು ಜನಕ್ಕೆ ಪೋಸ್ಟ್ಗೆ ಎಷ್ಟು ಜನಕ್ಕೆ ಚಾನ್ಸ್ ಸಿಕ್ಕಿದೆ? ರೀಸನ್, ಸುಮ್ಮನೆ ಆಡಿಷನ್ ಪೋಸ್ಟರ್ ಸಿಕ್ಕ ತಕ್ಷಣ ಹೆಂಗದ್ರಾಗೆ ಫೋಟೋಸ್ನ ಕಳಿಸೋದಲ್ಲ ಸ್ನೇಹಿತರೆ, ಓಕೆನಾ? ನೀಟಾಗಿ ನೋಡಿ, ಸ್ಕಿಪ್ ಮಾಡಬೇಡಿ ವಿಡಿಯೋಸ್ನ, ನಾನು ಎಲ್ಲರಿಗೂ ಯೂಸ್ ಆಗಲಿ, ನಿಧಾನವಾಗಿ ಎಲ್ಲರೂ ತಿಳ್ಕೊಳ್ಳಿ ಅಂತ ಎಲ್ಲನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ವಿಡಿಯೋ ಅರ್ಥ ಆಗಲ್ಲ. ಈ ವಿಡಿಯೋದಲ್ಲಿ, ಈ ಒಂದು ಪೋಸ್ಟರಲ್ಲಿ ಅವರು ಆಡಿಷನ್ ಲೊಕೇಶನ್ನ ಮೆನ್ಷನ್ ಮಾಡಿಲ್ಲ, ಬರೀ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂದರೆ, ಯಾರಿಗೆ ಅವರ ಒಂದು ಪ್ರೊಫೈಲ್ ಇಷ್ಟ ಆಗುತ್ತೆ ಅಂಥವ್ರಿಗೆ ಮಾತ್ರ ಅವರು ಆಡಿಷನ್ನ ಪೋಸ್ಟರ್ ಕಳಿಸ್ತಾರೆ, ಅವರ ಒಂದು ಆಡಿಷನ್ನ ಲೊಕೇಶನ್ ಕಳಿಸ್ತಾರೆ, ಅಡ್ರೆಸ್ ಕಳಿಸ್ತಾರೆ, ಲೊಕೇಶನಲ್ಲಿ ಅಡ್ರೆಸ್ ಕಳಿಸೇ ಕಳಿಸ್ತಾರೆ. ಸೊ ಕೇರ್ಫುಲ್ಲಿ, ನಿಮ್ಮ ಪ್ರೊಫೈಲ್ ಮೇಲೆ ನಿಂತಿದೆ ನಿಮಗೆ ಚಾನ್ಸ್ ಸಿಗೋದು ಬಿಡೋದು, ಯಾಕಂದರೆ ನಿಮ್ಮ ಪ್ರೊಫೈಲ್ ನೋಡಿ ಅವರು ನಿಮ್ಗಳಿಗೆ ಲೊಕೇಶನ್ನ ಕಳಿಸ್ತಾರೆ, ರಿಪ್ಲೈನ ಮಾಡ್ತಾರೆ. ಸೊ ಹಾಗಿರುವಾಗ ನಿಮ್ಮ ಒಂದು ಪ್ರೊಫೈಲ್ ಹೇಗಿರ್ಬೇಕು ಹೇಳಿ? ತುಂಬ ಚೆನ್ನಾಗಿರಬೇಕು. ಚೆನ್ನಾಗಿರಬೇಕು ಅಂದರೆ ಒಂದು ಒಳ್ಳೆ ಕ್ವಾಲಿಟಿ ಇರಬೇಕು. ಫೋಟೋ ಹಾಕಿರ್ಬಾರ್ದು, ಏನು ಫೋಟೋ ಕಳಿಸ್ಬೇಕಾದ್ರೆ ಗಾಗಲ್ ಹಾಕಿರಬಾರ್ದು ನಿಮ್ಮ ಒಂದು ಫೋಟೋದಲ್ಲಿ, ನೋಡಿದ ತಕ್ಷಣ ಆರ್ಟಿಸ್ಟು ಅಂತ ಅನಿಸ್ಬೇಕು. ಸೊ ಈ ಥರ ಒಂದು ಒಳ್ಳೆಯ ಒಂದು ಕ್ವಾಲಿಟಿ ಇದ್ದರೆ ಅವರು ನಿಮ್ಗಳಿಗೆ ರಿಪ್ಲೈ ಮಾಡ್ತಾರೆ, ವಾವ್ ಓಕೆ ಆರ್ಟಿಸ್ಟ್ ಥರ ಕಾಣಿಸ್ತಿದ್ದಾನೆ, ಓಕೆ ಸೂಟಬಲ್ ಇದ್ದಾನೆ ಅಂತ ಅವ್ರು ನೋಡ್ಕೊಂಡ್ಬಿಡ್ತಾರೆ ನಿಮ್ಮ ಒಂದು ಫೋಟೋಸ್ನಲ್ಲಿ, ಅಳೆದು ತೂಗ್ಬಿಡ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ನಿಮಗೆ ಚಾನ್ಸ್ ಸಿಗಬೇಕು ಅಂದರೆ ತುಂಬ ಕೇರ್ಫುಲ್ಲಿ ಆಗಿ ನಿಧಾನವಾಗಿ ನೋಡಿಕೊಂಡು ಟೈಮ್ ತಗೊಂಡು ಫೋಟೋಸ್ನ, ಚೆನ್ನಾಗಿರೋ ಫೋಟೋಸ್ನ ಕಳಿಸಿ, ಓಕೆನಾ? ಹೆಂಗಂದ್ರಂಗೆ ಒಂದಿಷ್ಟು ಫೋಟೋಸ್ ನಾನು ನೋಡಿದ್ದೀನಿ, ಕಳಿಸಿದ್ರೆ 2-3 ಥರ ಫೋಟೋಸ್ ಹಂಗಂಗೆ ಒಂದೇ ಫೋಟೋಸ್ನ ಬೇರೆ ಬೇರೆ ಆಂಗಲಲ್ಲಿ ಕಳಿಸ್ಬಿಡ್ತಾರೆ, ಒಂದೆರಡು. ಯಾಕೆಂದರೆ ನಿಮಗೆ ಕೆಲಸ ಸಿಗಬೇಕಾದ್ರಿಂದ ಯೋಚನೆ ಮಾಡಿ ನೀವು ಯಾವ ಥರ ಫೋಟೋಸ್ ಕಳಿಸ್ಬೇಕು. ಒಂದು 3-4 ಫೋಟೋಸ್ನ ಕಳಿಸಿ, ಜಾಸ್ತಿ ಒಂದು 10-20 ಕಳ್ಸೋಕ್ಕೆ ಹೋಗ್ಬೇಡಿ. 3-4 ಫೋಟೋಸು ಬೇರೆ ಬೇರೆ ಆ್ಯಂಗಲಲ್ಲಿ ಬೇರೆ ಬೇರೆ ಒಂದು ಕಾಸ್ಟ್ಯೂಮ್ಸ್ ಹಾಕಿರೋವಂಥ ಫೋಟೋಸ್ನ ಕಳಿಸಿ. ಯಾಕೆಂದರೆ ಈಗ ಹಳ್ಳಿ ಕ್ಯಾರೆಕ್ಟರ್ ಬೇಕು, ನೀವು ಒಳ್ಳೆ ಸೂಟ್ ಆಗಿರೋ ಫೋಟೋಸ್, ಈಗ ಒಳ್ಳೆ ಒಂದು ಆಫೀಸ್ ಬಾಯ್ ಬೇಕು, ಹೀರೋ ಬೇಕು, ಒಂದು ಒಳ್ಳೆ ಹೆಂಗಂದ್ರೆ ತೇಕಡಿ ಥರ ಫೋಟೋಸ್ ಕಳಿಸಿದ್ರೆ ಅಲ್ವಾ? ಸೊ ಆ ಒಂದು ರೀಸನ್ಗೆ ತುಂಬ ಇಂಪಾರ್ಟೆಂಟ್, ಇದನ್ನು ನಾವು ತಿಳ್ಕೊಂಡು ಒಂದು ಒಳ್ಳೆ ಫೋಟೋ ಪ್ರೊಫೈಲ್ನ ನಾವೇನು ಕಳಿಸ್ತಾ ಇದ್ದೀವಿ ಕಳಿಸೋಕ್ಕೂ ಮುಂಚೆ ನೋಡ್ಕೊಳ್ಳಿ, ನೀವು ಏನಾದರೂ ಮಿಸ್ಟೇಕ್ ಮಾಡಿದ್ದೀರಾ? ನೀವು ಡಬಲ್ ಕಳಿಸ್ತೀರಾ, ಏನಾದರೂ ರಾಂಗ್ ಆಗಿದ್ರೆ ಡಿಲೀಟ್ ಮಾಡ್ತೀರಾ? ತಿರ್ಗಾ ನೀವು ಆ ಥರ ಕಳಿಸಿದ್ರೆ, ಎಲ್ಲರೂ ಆ ಥರ ಮಾಡಲ್ಲ, ಕೆಲವೊಂದಿಷ್ಟು ಜನ ಪಕ್ಕ ಆ ಥರ ಮಾಡ್ತಾರೆ. ಆ ಥರ ಮಾಡಿಬಿಡಿ, ಫಸ್ಟು ಅವ್ರಿಗೆ ಶೇರ್ ಮಾಡೋಕ್ಕೂ ಮುಂಚೆ ನೀವು ನೋಡ್ಕೊಳ್ಳಿ ಅವ್ರಿಗೆ ಏನು ಕಳಿಸ್ತಾ ಇದ್ದೀರಾ, ಕಳಿಸೋಕ್ಕೂ ಮುಂಚೆ ಆ ಒಂದು ಪ್ರೊಫೈಲ್ ಕರೆಕ್ಟಾಗಿದೆಯಾ, ಫೋಟೋ ಕರೆಕ್ಟಾಗಿದೆಯಾ? ಯಾಕೆಂದರೆ ಪದೇ ಪದೇ ನೀವು ಫೋಟೋಸ್ನ ಸೆಂಡ್ ಮಾಡಿ ಡಿಲೀಟ್ ಮಾಡಿ ತಿರ್ಗಾ ಸೆಂಡ್ ಮಾಡಿದ್ರೆ ಇವನ್ನ ಅವನು ತೇಗಡಿ ಅಂತ ಅಂದ್ಕೊಂಡ್ಬಿಡ್ತಾರೆ ಅವರು, ಓಕೆನಾ ಸ್ನೇಹಿತರೆ? ಸೊ ಪೋಸ್ಟರ್ ನಾವು ನೋಡ್ಬಿಡೋಣ ಯಾವ ಥರ ಪೋಸ್ಟರ್ ಇದೆ ಅಂತ. ರೆಡಿ, ಶುರು ಮಾಡೋಣ. ಓಕೆ, ಕಲರ್ಸ್ ಕನ್ನಡ ಕಲಾವಿದರು ಬೇಕಾಗಿದ್ದಾರೆ, ಕಲರ್ಸ್ ಕನ್ನಡ ಚಾನಲ್ಗೆ ಕಲಾವಿದರು ಬೇಕಾಗಿದ್ದಾರೆ ಸ್ನೇಹಿತರೆ, ಕಲರ್ಸ್ ಕನ್ನಡ ಹೊಸ ಸೀರಿಯಲ್ಗೆ ಕಲಾವಿದರು ಬೇಕಾಗಿದ್ದಾರೆ ಅಂತ ಇವರ ಪೋಸ್ಟರ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮಹಿಳೆಯರು ಮತ್ತು ಮಕ್ಕಳು ವಯಸ್ಸು ಹೀಗಿದೆ, 6-32 ವಯಸ್ಸಿನ ಒಳಗಿರೋರು ಬೇಕು, 6-32 ಇಯರ್ಸ್. ಆ್ಯಂಡ್ ಪುರುಷರು
ಗಂಡ್ಮಕ್ಳು ಬೇಕು ಮತ್ತು ಮಕ್ಕಳು ಬೇಕು, 5-25 ವಯಸ್ಸಿನ ಒಳಗಿರೋರು ಬೇಕು. ಓಕೆ, 5-25 ಇಯರ್ಸ್ ಹೊಸ ಕಲಾವಿದರಿಗೆ ಅವಕಾಶ ಅಂತ ಅವರ ಪೋಸ್ಟರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಇತ್ತೀಚಿನ 4 ಹೊಸ ಫೋಟೋಸ್ ಮತ್ತು ಡೀಟೇಲ್ಸ್ನ ಈ ಒಂದು ವಾಟ್ಸಪ್ ನಂಬರ್ಗೆ ಕಳಿಸಿ ಅಂತ ಇದೆ. ಸ್ನೇಹಿತರೆ, ಇವರ ಒಂದು ವಾಟ್ಸಪ್ ನಂಬರ್ಗೆ ನಾನು ಫೋಟೋಸ್ ಕಳಿಸಿದ್ದೀನಿ, ಲಿಂಕ್ ಆಗುತ್ತೆ. ಓಕೆನಾ, ಲಿಂಕ್ ಆಗುತ್ತೆ. ಜಸ್ಟ್ ನಂಬರ್ ಹೀಗಿದೆ ಸ್ನೇಹಿತರೆ, ನಾನು ಮೆನ್ಷನ್ ಮಾಡಿರ್ತೀನಿ, ನಂಬರ್ನು ಹೇಳ್ತೀನಿ ಲಾಸ್ಟಲ್ಲಿ. ವಿಡಿಯೋ ಕೊನೆಯಲ್ಲಿ ನಾನು ಈ ಒಂದು ಪೋಸ್ಟರ್ನ ಫುಲ್ ಒಂದು ಪೋಸ್ಟರ್ನ ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಅವರ ನಂಬರ್ ಹೀಗಿದೆ ಸ್ನೇಹಿತರೆ, 888-677-10-328. ಆಡಿಷನ್ ಕೊನೆಯ ದಿನಾಂಕ 8/3/2021 ಈ ಥರ ಇದೆ. ನೀವು ಅದೇ ಮೊದಲೇ ಹೇಳ್ದಂಗೆ ನಿಮಗೆ ಒಂದು ಆಡಿಷನ್ ಅಪರ್ಚುನಿಟಿ ಸಿಗಬೇಕು, ಈ ಒಂದು ಕಲರ್ಸ್ ಕನ್ನಡದಲ್ಲಿ ಚಾನ್ಸ್ ಸಿಗಬೇಕು ಅಂದರೆ ನಿಮ್ಮ ಒಂದು ಪ್ರೊಫೈಲ್ ನೀಟಾಗಿ ಇರಬೇಕು. ನಿಮಗೆ ಡೀಟೇಲ್ಸ್ ಸಿಗಬೇಕಂದ್ರೆ ಡಿಪೆಂಡಿಂಗ್ ಆನ್ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ನಿಂತಿರುತ್ತೆ, ಅವ್ರು ರಿಪ್ಲೈ ಮಾಡಬೇಕು ನಿಮ್ಮ ಪ್ರೊಫೈಲ್ಗೆ. ನಿಮ್ಮ ಆಡಿಷನ್ ಲೊಕೇಶನ್ ಸಿಗಬೇಕು ಅಂದರೆ ಪ್ರೊಫೈಲ ಚೆನ್ನಾಗಿರಬೇಕು. ಒತ್ತಿ 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 ಏನು ಕೇಳ್ತಿದ್ದಾನೆ, ಎಷ್ಟೋ ಜನ ಪ್ರೊಫೈಲ್ ಕಳಿಸಿದ್ರಲ್ಲಿ ಫೇಲ್ಯೂ ಆಗಿರ್ತಾರೆ, ಫೇಲ್ಯೂರ್ ಹೆಂಗಂದ್ರೆ ಕಳಿಸ್ಬಿಡೋದು. ಈ ಥರದ್ದು ಒಂದು ಕಲರ್ಸ್ ಕನ್ನಡದಲ್ಲಿ ಅಥವಾ ಜೀ ಕನ್ನಡದಲ್ಲಿ ಸೀರಿಯಲ್ ಸಿಕ್ಕಾಗ ಅಂಥ ಒಂದು ಅಪರ್ಚುನಿಟಿನ, ಅಂಥ ಒಂದು ಚಾನ್ಸನ್ನ ನಾವು ಮಿಸ್ ಮಾಡ್ಕೋಬಾರ್ದು. ಅದಕ್ಕೆ ನಾನು ಒತ್ತಿ 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 ಹೇಳ್ತಾ ಇರೋದು ಸ್ನೇಹಿತರೆ. ಓಕೆನಾ, ಈ ಒಂದು ಮಾಹಿತಿ ನಿಮ್ಗಳಿಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಇಷ್ಟ ಆಯಿತು ಅಥವಾ ನನ್ನ ಒಂದು ಈ ಒಂದು ವಿಡಿಯೋಯಿಂದ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ ಅಂತ ನಿಮಗೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಒಂದು ಚಾನ್ಸ್ ಸಿಗೋಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ಮಾಹಿತಿ, ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ID ಕಾಳೇಶ್ ಆಚಾರ್ ಅಂತಿದೆ, ಅಲ್ಲಿ ಕೂಡ ನಿಮ್ಮ ಒಂದು ಅನಿಸಿಕೆನ ತಿಳಿಸ್ಬೋದು, ವಾಯ್ಸ್ SMS ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ಹೊಸ ಒಂದು ಟಾಪಿಕ್ ಅಥವಾ ಹೊಸ ಒಂದು ಪೋಸ್ಟರ್ನ ಒಂದಿಗೆ ನಿಮ್ಮ ಮುಂದೆ ಸಿಗ್ತಾ ಇರ್ತೀನಿ ಅಂತ ಹೇಳ್ತಾ. ಯಾರೆಲ್ಲ ಆಡಿಷನ್ ಕೊಡ್ತಾ ಇದ್ದಾರೆ, ಆಲ್ ದ ವೆರಿ ಬೆಸ್ಟ್. ನೀವು ಏನಕ್ಕೆ ಹೋಗಿದ್ದೀರಾ, ಎಲ್ಲಿಗೆ ಹೋಗಿದ್ದೀರಾ ಅಂತ ತಿಳ್ಕೊಂಡು ಕ್ಯಾಮ್ರಾ ಮುಂದೆ ಹೋದಾಗ, ಆಡಿಷನ್ಗೆ ಹೋದಾಗ ಅದು ಒಂದು ಮೈಂಡಲ್ಲಿ ಇರಲಿ. ಸೊ ಆಡಿಷನ್ನ ಚೆನ್ನಾಗಿ ಕೊಡಿ, ಡೂ ವೆಲ್, ಆಲ್ ದ ವೆರಿ ಬೆಸ್ಟ್ ಯಾರೆಲ್ಲ ಆಡಿಷನ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ, ಟಾಟಾ, ಬಾಯ್.